26ನೇ ವಾರ್ಡ್ನ ರಾಮಮೂರ್ತಿ ನಗರದ 26ನೇ ವಾರ್ಡ್ನಲ್ಲಿ ನಮ್ಮ ಶಿವಣ್ಣ ಅವರು ತುಂಬ ಈ ಕೊರೋನಾ ಇದ್ರು ಕ್ರಮಪಟ್ಟು ಇಂದು ಮಾಡಿದ್ದಾರೆ ಬಡವರಿಗೆ ಅನ್ನ ಇದರಿಂದ ದುಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ನಮ್ಮ ಕಾರ್ಪೆಂಟರ್ ಆದಂಥ ಶ್ರೀನಿವಾಸ್ ಅವರು ಜೊತೆ ಕೈ ಜೋಡಿಸಿ ಅವ್ರಿಗೂ ಉತ್ಸಾಹ ತುಂಬಿದ್ದಾರೆ ಜನಗಳು ಹಿಂಗೆ ಅವ್ರನ್ನ ಜ್ಞಾಪಕ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವರಿಗೆ ಗುರುತಿಸಿ ಏನೋ ಮಾಡಿದ್ರೆ ಇವರು ಇನ್ನ ಇದ್ದಿದ್ದು ಶ್ರಮಿಸ್ತಾರೆ ಅಂತ ಹೇಳಿ ಜನರ ಜೊತೆ ಇರ್ತಾರೆ ಉತ್ತಮ ಜನಗಳ ಜೊತೆ ಸೇರಿ ಉತ್ತಮ ಇದು ಮಾಡ್ತಾರೆ ಮನೆ ಮನೆ ಮಾತಾಗಿದ್ದಾರೆ ನಮ್ಮ ಶಿವಕುಮಾರ್ ಅವರು ಏನು ಹೈಕಮಾಂಡ್ ಅವರು ಅಂತ ಹೈಕಮಾಂಡ್ ಅವರು ಗುರುತಿಸಿ ಏನೋ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಇನ್ಸ್ಪಿರೇಷನ್ ಅಂದರೆ ನಮಗೆ ಮುಖ್ಯವಾಗಿ ಹೇಳಬೇಕಾದ್ರೆ ನಮ್ಮ ಬಸವರಾಜಣ್ಣ ಅವರಿಗೇನು ಆನೆ ಶಾಸಕರು ನಗರಾಭಿವೃದ್ಧಿ ಸಚಿವರು ಇದ್ದಾರೆ ಅವರೇ ನಮಗೆ ಉತ್ತೇಜನ ಅವರು ಬೇಕಾದಷ್ಟು ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಾವಿರುವಾಗ ನಮ್ಮಲ್ಲಿ ಏನಾಗುತ್ತೋ ಒಂದು ಸ್ವಲ್ಪ ಸ್ವಲ್ಪನಾದರೂ ನಾವು ಮಾಡಬೇಕು ಅನ್ನೋದು ಹಾಗಾಗಿ ಇವಾಗ 26ನೇ ವಾರ್ಡಲ್ಲಿ ಈಗ ನಮ್ಮ ಪೌರ ಕಾರ್ಮಿಕರು ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಕೊರೋನಾ ಸಮಸ್ಯೆ ಬಂದಾಗಿಂದ ಅವರು ಸತತವಾಗಿ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಸೇವೆ ಮಾಡೋರಿಗೆ ನಾವು ಸೇವೆ ಮಾಡಿದ್ರೆ ಸಮಾಜ ಸೇವೆ ಅಂತ ಅನ್ಸ್ಕೊಳುತ್ತೆ ಅನ್ನೋ ಭಾವನೆ ನಮ್ಮ ಅದಕ್ಕಾಗಿ ಈಗ ಸಚಿವರು ಅವರು ಸರ್ಕಾರದ ಮಟ್ಟದಲ್ಲಿ ಅವರು ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಹೊರಗಡೆ ನಮ್ಮ ಲೋಕಲಲ್ಲಿ ಏನು ಕೆಲಸ ಆಗ್ಬೇಕು ಅದರಲ್ಲಿ ಸಣ್ಣ ಪುಟ್ಟ ಕೆಲಸ ಕಾರ್ಯಕ್ರಮ ಈ ತರ ಹೆಂಗ್ ಬಂತು ಸರ್ ಈ ತರ ಎಲ್ಲರೂ ಯಾವ ವಾರ್ಡಲ್ಲೂ ಈ ತರ ತಟ್ಟೆ ವಿತರಣೆ ಆಗಿರ್ಲಿ ಇದಾಗಿರ್ಲಿ ಮಾಡಿಲ್ಲ ನಿಮ್ಗೆ ಹೆಂಗ್ ಬಂತು ಸರ್ ಏನಿಲ್ಲ ಈಗ ಕೊರೋನಾ ಸಮಸ್ಯೆ ಸೃಷ್ಟಿ ಆದಾಗಿದ್ದು ಇಡೀ ಪ್ರಪಂಚಕ್ಕೆ ಸೃಷ್ಟಿ ಆಯ್ತು ಬರೀ ನಮ್ಮ ದೇಶಕ್ಕೆ ಆಗಿಲ್ಲ ನಮ್ಮ ವಾರ್ಡ್ಗಾಗಿಲ್ಲ ನಮ್ಮ ರಾಜ್ಯಕ್ಕಾಗಿಲ್ಲ ಎಲ್ಲ ಕಡೆ ಆಯ್ತು ಅವರವ್ರ ದೇಶದಲ್ಲಿ ಅವರವ್ರಿಗೆ ಏನೇನು ಸೌಲಭ್ಯ ಬೇಕಾಗಿದೆ ಅದನ್ನ ಮಾಡಿದ್ದಾರೆ ಇಲ್ಲಿ ನಮ್ಮ ಜನಕ್ಕೆ ಅವಶ್ಯಕತೆ ಏನಿದೆ ಅವತ್ತು ದಿವಸ ಲಾಕ್ಡೌನ್ ಆದಾಗ ಸಂಪೂರ್ಣವಾಗಿ ಬಂದ್ ಆಗಿದ್ದಾಗ ಊಟದ ಅವಶ್ಯಕತೆ ಇತ್ತು ಅವಾಗ ಪ್ರತಿದಿನ ಒಂದು 3000 ಜನಕ್ಕೆ ಊಟ ಕೊಡ್ತಾ ಇದ್ವಿ ಸ್ಯಾನಿಟೈಸರ್ಸು ಮಾಸ್ಕು ಇದೇನೇನು ಅವಶ್ಯಕತೆ ಇತ್ತು ಅದನ್ನು ಕೊಡ್ತಾ ಇದ್ವಿ ಸರ್ಕಾರಿ ರೇಷನ್ ಸರ್ಕಾರದಿಂದ ಬರ್ತಾ ಇದ್ದಂಥ BBMP ಮತ್ತು ನಾವು ಸ್ವಂತವಾಗಿ ಕೂಡ ಸ್ವಂತ ಕೊಡ್ತಾ ಇದ್ವಿ ಸರ್ಕಾರದ ಕಡೆಯಿಂದ ಮತ್ತು ನಮ್ಮ ಬಸವರಾಜಣ್ಣ ಅವರು ಮೊದಲು ಅವರೇ ಕೊಟ್ಟಿದ್ದು ಕ್ಷೇತ್ರದಲ್ಲೆಲ್ಲ ಮೊದಲು ಅವರೇ ಕೊಟ್ಟಿದ್ದು ಸುಮಾರು ಒಂದು 40-50 ಸಾವಿರ ಪ್ಯಾಕೆಟ್ 50 ಸಾವಿರ ಕಿಟ್ ಅವ್ರು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಾದಮೇಲೆ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಸಹಜವಾಗಿ ಎಲ್ಲ ಕಾರ್ಪೊರೇಟರ್ಗಳಿರ್ಬೋದು ಮುಖಂಡರುಗಳಿರ್ಬೋದು ಸಣ್ಣ ಪುಟ್ಟ ಎಲ್ಲ ನಾಯಕರುಗಳು ಕೂಡ ಅವರವ್ರ ಶಕ್ತಿ ಅನುಸಾರ ಅವರವ್ರು ಮಾಡಿದ್ದಾರೆ ಅದನ್ನು ಕೂಡ ನಮ್ಮ ಬಸವರಾಜಣ್ಣ ಸಾಕಷ್ಟು ಸಾರಿ ಮೀಡಿಯಾ ಮುಂದೆ ಹೇಳಿದ್ದಾರೆ ಏನು ನಮ್ಮ ಎಲ್ಲ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ ನನಗೆ ಕೆಲಸ ಮಾಡಿದ್ದಾರೆ ಅವರೀಗ ಯಾಕಂದರೆ ಕ್ಷೇತ್ರಕ್ಕೆ ಮೀಸಲಾಗಿಲ್ಲ ಅವರು ಸರ್ಕಾರದಲ್ಲಿ ಸಚಿವರಾಗಿರೋದ್ರಿಂದ ಅವರು ಇಡೀ ರಾಜ್ಯನ ಸುತ್ತಬೇಕಾಗಿದೆ ದಾವಣಗೆರೆಯವರಿಗೆ ಒಂದು ಉಸ್ತುವಾರಿ ಕೂಡ ಕೊಟ್ಟಿದ್ದಾರೆ ಪ್ರತಿ ಜಿಲ್ಲೆನಲ್ಲೂ ಅವರು ನಗರಾಭಿವೃದ್ಧಿ ಸಚಿವರಾಗಿರೋದ್ರಿಂದ ಪ್ರತಿ ಜಿಲ್ಲೆಗೂ ಅವರು ಭೇಟಿ ಕೊಡಬೇಕಾಗಿದೆ ಬರೀ ಇದೊಂದೇ ಸಮಸ್ಯೆ ಅಂದರೆ ಬೇರೆ ಬೇರೆ ಸಮಸ್ಯೆಗಳಿರ್ತದೆ ಮೊನ್ನೆ ನಾವು ನೋಡಿದ್ರು ಅಲ್ಲಿ ಅಧಿಕಾರಿಗಳನ್ನೆಲ್ಲ ಕರೆದು ಯಾಕೆ ಈ ಕೆಲಸ ಕಾಮಗಾರಿ ಆಗಿಲ್ಲ ಏನಾಗಿಲ್ಲ ಯಾಕೆ ಏನು ಪೆಂಡಿಂಗ್ ಏನು ನಿಮ್ಮ ಸಮಸ್ಯೆ ಇದೆ ಅಲ್ಲಿ ಜನಗಳಿಗೆ ಸೇರಿಸಿ ಇಲ್ಲಿ ಹೆಂಗೆ ಮಾಡ್ತಾ ಇದ್ರು ಅಲ್ಲೂ ಮಾಡ್ತಾ ಇದ್ರು ಉಸ್ತುವಾರಿ ಕೊಟ್ಟಾದ್ಮೇಲೆ ಹೋಗಿ ಮಾಡ್ತಾರೆ ಹೌದು ಅವರು ಇಲ್ಲಿ ಕ್ಷೇತ್ರದಲ್ಲಿ ಏನು ಪ್ರಾಮಾಣಿಕವಾಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಒತ್ಕೊಟ್ಟು ಅವ್ರು ಕೊಡಿರೋ ಜವಾಬ್ದಾರಿನ ಮುಖ್ಯಮಂತ್ರಿಗಳು ಏನು ಅವ್ರ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಯಶಸ್ವಿಯಾಗಿ ಅವ್ರು ಮಾಡ್ತಾ ಇದ್ದಾರೆ ಅದೆಲ್ಲರೂ ತಿಳಿದಿರೋಂಥ ವಿಷಯ ನಾವೇ ಹೇಳೋದಂತಲ್ಲ ನಿಮಗೆಲ್ಲ ತಿಳಿದಿರೋಂಥ ವಿಷಯನ ಹಾಗಾಗಿ ಕ್ಷೇತ್ರದಲ್ಲಿ ಕೂಡ ಬೇಕಾದಷ್ಟು ಕೆಲಸ ಕಾರ್ಯಗಳು ಆಗಬೇಕಾಗತ್ತೆ ಅವರೇ ಇದ್ದಾಗ ಕುದ್ದಾಗ ಅವರೇ ಎಲ್ಲ ಈಗ ಕೆಲವೊಂದು ಕಾರ್ಪೊರೇಟರ್ಗಳು ಮುಖಂಡರುಗಳು ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಅವರು ಕೂಡ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ನಮ್ಮಂಥವ್ರು ಅಂದರೆ ಅಧಿಕಾರ ಇಲ್ಲದೆ ಇರೋಂಥವರು ಕೂಡ ನಾವು ಕೂಡ ನಮ್ಮ MLA ಅವರು ಉತ್ತೇಜನ ಕೊಟ್ಟಿರೋದ್ರಿಂದ ನಾವು ಎಲ್ಲ ರೀತಿಯಲ್ಲೂ ಕೆಲಸ ಮಾಡ್ತಾ ಇದ್ದೀವಿ ನನ್ನ ಹೆಸರು ಶಿವಣ್ಣ ಏನಾಗಿ ಶಿವಕುಮಾರ್ ಮೂರ್ತಿ ಹೆಸರು ಶಿವಣ್ಣ ಸಾಮಾನ್ಯ ಕಾರ್ಯಕರ್ತರಷ್ಟೇ ನಾವೇನು ಏನಾದರೂ ಆಗೋದಿದ್ರೆ ಮತ್ತೆ ಅವ್ರ ತೀರ್ಮಾನ ಏನಿತ್ತು ಅದ್ರ ಜೊತೆಗೆ ಜನರ ತೀರ್ಮಾನ ಇದೆಲ್ಲಾನು ಒಟ್ಟಾಗಿ ಏನು ಆಗ್ಬೇಕು ಅಂತ ಇರ್ತದೆ ಅದಾಗ್ತದೆ ಏನಾಗಲಿ ಆಗದೇ ಇರಲಿ ಸಮಾಜಕ್ಕೆ ನಾವು ಮಾಡಬೇಕಾಗಿರೋದು ಇಂದಿನಿಂದನೂ ಮಾಡ್ತಾ ಇದ್ದೀವಿ ಈಗ ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ಬೋದು ಆ ಸಂದರ್ಭಕ್ಕೆ ತಕ್ಕಂತೆ ಅವಶ್ಯಕತೆಗೆ ತಕ್ಕಂತೆ ಮತ್ತೆ ನಮಗೂ ಕೂಡ ಅನುಕೂಲ ಹೆಂಗಿರ್ತದೆ ಅದನ್ನು ನೋಡಿಕೊಂಡು ನಾವು ಮಾಡ್ಬೇಕು ಮಾಡ್ತಾ ಇದ್ವಿ ಮಾಡ್ತೀವಿ ಮುಂದೆ ಕೂಡ ನಮ್ಮ ಬಸವರಾಜಣ್ಣವರು ಇವತ್ತು ಮಂತ್ರಿ ಆಗಬೇಕು ಅಂತ ಆಸೆ ಇತ್ತು ಮಂತ್ರಿ ಆಗಿದ್ದಾರೆ
ಮುಂದೆ ಅವ್ರ ಮುಖ್ಯಮಂತ್ರಿ ಆಗೋವರೆಗೂ ಕೂಡ ನಾವು ಜೊತೆನಲ್ಲೇ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಮಾಡ್ತೀವಿ, ನಮ್ಗೇನು ಅಧಿಕಾರ ಇರಲಿ ಇಲ್ಲದೆ ಇರಲಿ, ಅವ್ರಿಗೆ ಅಧಿಕಾರ ಇದ್ರೆ ನಮ್ಗೆ ಅಧಿಕಾರ ಇದ್ದಂಗೆ. ಸಮಾಜಕ್ಕೆ ಏನಾದರೂ ಇನ್ನೂ ಸ್ವಲ್ಪ ಹೆಚ್ಚಿನ ಕೊಡುಗೆ ಕೊಡಬೇಕಾದ್ರೆ ಅಧಿಕಾರ ಇದ್ರೆ ಜೊತೆ ಜೊತೆಗೆ ಅನುಕೂಲ ಆಗ್ತದೆ. ಅಧಿಕಾರ ಇಲ್ಲ ಅಂದ್ರೆ ಸಮಾಜ ಕೆಲಸ ಮಾಡ್ತಾ ಇದ್ರೆ ಅಲ್ಲ, ಅಧಿಕಾರ ಇದ್ದೇ ಮಾಡಬೇಕು ಅಂತ ಏನಿಲ್ಲ. ಬಸವರಾಜಣ್ಣ ಕೂಡ ಇಲ್ಲಿ ಅಧಿಕಾರ ಇಲ್ಲದೆ ಇದೆ ಕೃಷ್ಣರಾಜಪುರ ಕ್ಷೇತ್ರಕ್ಕೆ ಬಂದು, ಆಗೆಲ್ಲ ನಾವೆಲ್ಲ ಬಿಜೆಪಿನಲ್ಲಿದ್ದೀವಿ, ನಂದೀಶ್ ರೆಡ್ಡಿ ಅವರು ಶಾಸಕರಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಬೇಕಾದಷ್ಟು ಬೇಸಿಗೆನಲ್ಲಿ ನೀರುಗಳ ಸಮಸ್ಯೆ ಇರ್ಬೋದು, ಇನ್ನೂ ಹತ್ತು ಹಲವಾರು ಸಮಸ್ಯೆಗಳೇನು ಜನಗಳಿಗೆ ಇತ್ತು, ಅದನ್ನು ಖುದ್ದಾಗಿ ಬಂದು ಅವ್ರು ಮಾಡಿದ್ದಾರೆ. ಅದೆಲ್ಲ ನಮಗೆ ಹೇಳಿದ್ನಲ್ಲ ಈಗಾಗಲೇ ನಾನು, ನೀವೇನು ಇನ್ಸ್ಪಿರೇಷನ್ ಅಂತ ಕೇಳಿದ್ದಕ್ಕೆ, ಈಗ ಇದರಿಂದ ನಮ್ಗೆ ಎಷ್ಟೇ ಇರ್ಬೋದು ಅದೆಲ್ಲ ಬಿಡಿ, ಈಗ ಅಲ್ಲಿ ಇರೋವಂಥದ್ದು ನಮ್ಮ ಸಚಿವರೇ ಇವತ್ತು ನಮಗೆ ಕಣ್ಣು ಮುಂದೆ ಇದ್ದಾರೆ. ಅವರೇ ಮಾಡ್ತಾ ಇರೋದು 100 ಕೆಲಸ ಇದ್ರೆ ಅದರಲ್ಲಿ ನಾವು ಅಟ್ಲೀಸ್ಟ್ ಎಷ್ಟಾಗತ್ತೆ ಅಷ್ಟು. ಮತ್ತೆ ಈಗ ಅಲ್ಲಿ ಇರೋಂಥ ಕಾರ್ಪೊರೇಟರ್ ಕೂಡ ಶ್ರೀನಿವಾಸ್ ಅವರು ಅಥವಾ ಪದ್ಮಾವತಿ ಶ್ರೀನಿವಾಸ್ ಅವರು ಕೂಡ ನಮ್ಮ ವಾರ್ಡಲ್ಲಿ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಜೊತೆ ಜೊತೆಯಲ್ಲೇ ನಮ್ಗೆ ಕೂಡ ಸಹಕಾರ ಕೊಡ್ತಾರೆ. ಯಾವುದೇ ಜನಕ್ಕೆ ಹೇಗೆ ಬೇಕಾಗಿರೋಂಥ ಕೆಲಸ ಏನೇ ಕೇಳಿದ್ರು ಕೂಡ ಅವರೆಲ್ಲ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ಈಗ ನಮ್ಮ ಸಚಿವರ ಕಡೆಯಿಂದ ಇದೆ, ಮತ್ತೆ ಕಾರ್ಪೊರೇಟರ್ ಕಡೆಯಿಂದ ಇದೆ, ನಾವು ಕೂಡ ಸೇರಿ ಜನಕ್ಕೆ ಏನಾದರೂ ಆಗ್ಬೇಕಾಗಿರೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಾವು ಮಾಡಿರೋದು ಹೇಳ್ಬೇಕಾದ್ರೆ ಅದೇನು ದೊಡ್ಡ ಕೆಲಸ ಏನಲ್ಲ, ಅದೊಂದು ಸಣ್ಣ ಕೆಲಸನೇ, ಅದನ್ನ ನೀವು ದೊಡ್ಡದಾಗಿ ಬಿಂಬಿಸ್ತಾ ಇದ್ರಿ ಅಷ್ಟೇ. ಆಯ್ತಾ, ಇನ್ನು ಮಾಡಬೇಕು, ಬೇಕಾಗಿರೋದು ಮಾಡಬೇಕಾಗಿರೋದು ಬೇಕಾದಷ್ಟು ಇದೆ, ಬೇಕಾದಷ್ಟು ಮಾಡ್ತೀವಿ. ಸಚಿವರ ಸಹಕಾರ ಮುಂದೆ ಜನಗಳ ಬೆಂಬಲ ಏನಿರ್ತದೆ ಎಲ್ಲ ಡಿಪೆಂಡ್ ಆಗಿರ್ತದೆ, ಮಾಡೋಣ. ಓಕೆ ಸರ್.